ಹಾಯ್ ನಮಸ್ತೆ ಗೈಸ್, ನಾನು ನಿಮ್ಮ ಎನ್ ಕೆ ಗೇಮರ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸೈನರ್ಜಿ. ಸೈನರ್ಜಿ ಅಂದರೆ ಏನು ಮತ್ತು ಪಾರ್ಟ್ನರ್ಸನ್ನು ಹೇಗೆ ಆ್ಯಡ್ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಇಲ್ಲಿ ಸೈನರ್ಜಿ ಇಲ್ಲಿ ಭಾಳ ಜನ ಕೇಳ್ತಾ ಇದ್ರು. ಸೈನರ್ಜಿ ಅಂದರೆ ಏನು ಅಂತಂದ್ರೆ ನಾವು ಪಾರ್ಟ್ನರ್ಸ್ನ ಹೇಗೆ ಆ್ಯಡ್ ಮಾಡ್ಕೊಳ್ಬೇಕು ಅಂತ ಕಾಮೆಂಟ್ನಲ್ಲಿ ಕೇಳ್ತಾ ಇದ್ರು. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಈ ಥರ ಸೈನರ್ಜಿ ಅಂದರೆ ಈ ಥರ ಮೊದಲು ಫ್ರೆಂಡ್ಸಲ್ಲಿ ಹೋಗಿ ಈ ಥರ ಡೈಲಿ ಬಿ ಪಿ ಕಾಯಿನ್ಸನ್ನು ಕಳಿಸ್ತಾ ಇರಬೇಕು, ಡೈಲಿ ಕಳಿಸ್ತಾ ಇರಬೇಕು. 100 ಕಾಯಿನ್ಸ್ ಕಳಿಸಿದ ನಂತರ ಇಲ್ಲಿ ಸೈನರ್ಜಿಯಲ್ಲಿ ಈ ಥರ ಬರ್ತಾವೆ ಫ್ರೆಂಡ್ಸು. ಅದರಲ್ಲಿ ನಾವು ಇಲ್ಲಿ ರಿಕ್ವೆಸ್ಟ್ ಕಳಿಸ್ಬೇಕು. ಸೆಲೆಕ್ಟ್ ಕನೆಕ್ಷನ್ ಇದ್ದಿದ್ದಲ್ಲ ಅಲ್ಲಿ ಬಡಿ ಅಂತಲೂ, ನಿಮ್ಗೆ ಯಾವ ಥರ ಇಷ್ಟ ಬೇಕು ಆ ಥರ ಕಳಿಸಿ ಓಕೆ ಮಾಡಿ ಓಕೆ ಮಾಡಬೇಕು. ರಿಕ್ವೆಸ್ಟ್ ಅಂತ ರಿಕ್ವೆಸ್ಟ್ ಅದು ಹೋಗಿರುತ್ತೆ. ಆ ರಿಕ್ವೆಸ್ಟ್ ಅವರಲ್ಲಿ ಸೆಟ್ಟಿಂಗ್ ಇಲ್ಲಿ ಬಂದಿರುತ್ತೆ. ಅದು ಇಲ್ಲಿ ಪಾರ್ಟ್ನರ್ಸ್ ಇದೆಯಲ್ಲ, ಇಲ್ಲಿ ಪಾರ್ಟ್ನರ್ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಇಲ್ಲಿ ಅವ್ರು ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಇಲ್ಲಿ ಬರುತ್ತೆ. ಅದೇ ರೀತಿ 100 ಕಾಯಿನ್ಸ್ ಎಲ್ಲ ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಸೈನರ್ಜಿ ಇಲ್ಲಿ ಫ್ರೆಂಡ್ಸ್ ಹತ್ರ ಇಲ್ಲಿ ಈ ಥರ 400 ಕಾಯಿನ್ಸ್ ಆದರೆ ಈ ಥರ ನಾವು ಇಲ್ಲಿ ಪಾರ್ಟ್ನರ್ಸ್ ಅಂತ ಇದೆಯಲ್ಲ ಅಲ್ಲಿ ಓಪನ್ ಆಗುತ್ತೆ. ಇವು ನೋಡಿ ಇಲ್ಲಿ ಯಾವ ಥರ ಬೇಕೋ ಆ ಥರ 400 ಕಾಯಿನ್ಸ್ ಆದರೆ ಮಾತ್ರ ಇಲ್ಲಿ ಓಪನ್ ಆಗುತ್ತೆ. ಅವು 3 ಓಪನ್ ಆಗ್ತವೆ, ನಾವು ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೋಬೋದು. ಸೆಟ್ ಮಾಡ್ಕೊಂಡ ನಂತರ ಇಲ್ಲಿ ರಿಕ್ವೆಸ್ಟ್ ಕಳ್ಸಂಗಿದ್ರೆ ಇಲ್ಲಿ ರಿಕ್ವೆಸ್ಟ್ ಕಳಿಸ್ಬೋದು. ಇಲ್ಲಿ ನೋಡಿ ಇಬ್ಬರು ಇದ್ದಾರೆ, ನನ್ನ ಇನ್ವೈಟ್ ಪಾರ್ಟ್ನರಲ್ಲಿ ಇಬ್ಬರು ಇದ್ದಾರೆ. ನೋಡಿದ್ರಲ್ಲ ಗೈಸ್, ಇವತ್ತಿನ ವಿಡಿಯೋ ಇಂಟ್ರೆಸ್ಟ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.